ಒಳಗಡೆ. ಅದು ಯಾವ ಕಂಟ್ರಿಯಲ್ಲಿ? ಅದು ಬಾಂಗ್ಲಾದೇಶದು. ಬಾಂಗ್ಲಾದೇಶ ಮತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಬೆಳೀತಾರೆ ಅದನ್ನ. ಓಕೆ, ಜುಗಲ್ ಸತಿನ್ ಅಂತ. ಅದು ಅದು ಜುಗಲ್ ಸಿಕ್ಕಿದೆ ನಮಗೆ, ಸತಿನ್ ಸಿಕ್ಕಿಲ್ಲ. ಓಕೆ, ಅದು ಇದು ಕರಿಗಜ್ಜಿಲಿ ಅಂತ. ಇದು ಇದು ಈ ಬಾಣ್ತಿರ್ತಾರಲ್ಲ ಹಾಲು ಕುಡ್ಕೋವಂಥ ತಾಯಿಗಿರು, ಅವರಿಗೆ ಇದರನ್ನ ಅನ್ನ ಮಾಡಿ ಕೊಡ್ತಾರೆ. ಇದು ಮಹಾರಾಷ್ಟ್ರ ಬೆಲ್ಟಲ್ಲೆಲ್ಲ ಅವಾಗ ಹಾಲು ಜಾಸ್ತಿ ಆಗುತ್ತೆ ಅವರಿಗೆ. ಸರಿ ಸರಿ ಸರ್. ಇದು ಹಾಲು ಜಾಸ್ತಿ ಮಾಡಲಿಕ್ಕೇನೆ ಅಂತ ವಿಶೇಷವಾಗಿ ಕರಿಗಜ್ವಿಲಿನ ಯೂಸ್ ಮಾಡ್ತಾರೆ, ಲ್ಯಾಕ್ಟೇಟಿಂಗ್. ಹಾಂ, ಲ್ಯಾಕ್ಟೇಟಿಂಗ್ ಮಾತ್ರಕ್ಕೆ. ಆಮೇಲೆ ಇನ್ನೊಂದು ಮಹದಿ ಅಂತ ಇದೆ, ಅದು ಕಾಲ್ಗೆ ಇಲ್ಲು ಕೈಗೆ ಮುರಿದೋದ್ರೆ ಅದನ್ನು ಆ ಹಸಿಟನ್ನು ರೊಟ್ಟಿ ಥರ ಮಾಡಿ ಅಂಟ್ಬಿಟ್ಟು ಅಂಟಿಸ್ಬಿಟ್ಟು ಕಟ್ಬಿಟ್ರೆ ಅಲ್ಲಿ ಒಳಗಡೆ ಮೂಳೆ ಜಾಯಿಂಟ್ ಆಗೋಗುತ್ತೆ. ಆಮೇಲೆ ಇನ್ನೊಂದು ಕೈಮೆ ಅಂತ ಇದೆ, ನಿಮ್ಗೆ ಎಷ್ಟೇ ಪೈಲ್ಸ್ ಇರಲಿ ಕಂಟಿನ್ಯೂಸ್ ಆಗಿ ಆ 3 ತಿಂಗಳು ಅದ್ರದ್ದು ಗಂಜಿ ಬೆಳಗ್ಗೆ ಟೈಮು ಒಂದೊಂದು ಓಟ ಕುಡ್ಕೊಂಬಂದ್ರೆ ಪೈಲ್ಸ್ ಎಲ್ಲ ಹೊರಟೋಗುತ್ತೆ. ಕೈಮೆ ಅಂತ ಈ ಥರದ್ದು ತಳಿಗಳಿದ್ದಾವೆ. ಆಮೇಲೆ ನವರ ಅಂತ ಇದೆ, ಅದು ಇದಕ್ಕೆ ನಿಮಗೆ ಜಾಯಿಂಟ್ ಪೈನ್ಸ್ ಬರುತ್ತಲ್ಲ ಆರ್ಥರೈಟಿಸ್ ಪ್ರಾಬ್ಲಮ್, ಅದು ಎಲ್ಲ ಸಾಲ್ವ್ ಮಾಡುತ್ತೆ ನವರ ಅಂತ. ಎಲ್ಲಿ ಸಿಗುತ್ತೆ ಸರ್? ಅದು ಸಿಗುತ್ತೆ ಸರ್ ನಿಮಗೆ ಆರ್ಗ್ಯಾನಿಕ್ ಔಟ್ಲೆಟ್ಸ್ಗಳಲ್ಲಿ ಸಿಗುತ್ತೆ. ರೆಡ್ ರೈಸ್ ಇರುತ್ತೆ ಅದು, ನವರ ಅಂತ ಇರುತ್ತೆ, ಅದನ್ನು ಆರ್ಥರೈಟಿಸ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇನ್ನು ನೀವು ಯಾವುದೇ ಅಕ್ಕಿ ತಿನ್ನಿ ಅನ್ಪಾಲಿಶ್ ತಿನ್ನಿ, ಹೆಲ್ದಿಯಾಗಿರುತ್ತೆ. ಅನ್ಪಾಲಿಶ್ ವಿಶೇಷವಾಗಿ ಈ ರೆಡ್ ರೈಸಸ್ಸು ಮತ್ತು ಬ್ಲ್ಯಾಕ್ ರೈಸಸ್ಸಲ್ಲಿ ಒಳ್ಳೆ ಪೋಷಕಾಂಶಗಳು, ಪ್ರೋಟೀನು, ವಿಟಮಿನ್ಸು ಎಲ್ಲ ಹೇರಳವಾಗಿರ್ತವೆ. ಬಾಯ್ಲ್ಡ್ ತಿನ್ನೋದು ಅಂತಂದ್ರೆ ಅದರಲ್ಲಿ ಸಿಪ್ಪೆ ತೆಗ್ದಿರಲ್ಲ, ಹಂಗಾಗಿ ಅದನ್ನ ಸ್ವಲ್ಪ ನ್ಯೂಟ್ರಿಷನ್ ವ್ಯಾಲ್ಯೂ ಉಳ್ಕೊಂಡಿರ್ತದೆ ಅದು. ಅದಕ್ಕಿಂತ ಬದಲಾಗಿ ನೀವು ರಾ ರೈಸನ್ನೇ ಅನ್ಪಾಲಿಶ್ ಟೋಟಲ್ ಅನ್ಪಾಲಿಶ್ ತಿಂದ್ರೆ ಇನ್ನ ಒಳ್ಳೆ ಇದು ಸಿಗುತ್ತೆ. ಅದು ಬಾಯ್ಲ್ ಮಾಡ್ಬಿಟ್ರೆ ಒಂದ್ ಸ್ವಲ್ಪ ಒಟ್ಟೋಗುತ್ತೆ. ರಾ ರೈಸ್ ಎಲ್ಲ ವಿತ್ ಅನ್ಪಾಲಿಶ್ಡ್ ಅಂದ್ರೆ ಸ್ವಲ್ಪ ತಿನ್ನುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಜೀರ್ಣ ಆಗೋದನ್ನು ಕಷ್ಟ ಆಗುತ್ತೆ. ಅನ್ಪಾಲಿಶ್ಡ್ ಇಷ್ಟು ತಿಂದ್ರೆ ಹೊಟ್ಟೆ ತುಂಬೋಗುತ್ತೆ, ಇಷ್ಟೇ ಇಷ್ಟು ತಿಂದ್ರೆ ಹೊಟ್ಟೆ ತುಂಬೋಗುತ್ತೆ ಅದು. ಹಾಗಾಗಿ ಅದನ್ನ ಮಾಡ್ಕೊಂಡು ಇದು ಮಾಡ್ಬೋದು, ಹೆಲ್ದಿಯಾಗಿರ್ತೀವಿ, ಹೊಟ್ಟೆ ತುಂಬೋಗುತ್ತೆ. ಆಮೇಲೆ ನಿಮ್ ಬಾಡಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಗ್ಲೂಕೋಸ್ ಸಡನ್ ಸ್ವಲ್ಪ ಸ್ವಲ್ಪ ರಿಲೀಸ್ ಮಾಡ್ತಾ ಇರ್ತದೆ ಅದು. ಇದು ನೀವು ಪಾಲಿಶ್ ಅಕ್ಕಿ ತಿಂದಾಗ ಏನ್ ಮಾಡುತ್ತೆ, ಸಡನ್ ಆಗಿ ಹೋಗುತ್ತೆ, ಸಡನ್ ಆಗಿ ಒಳಗಡೆ ಜೀರ್ಣ ಆಗೋಗುತ್ತೆ, ಎಕ್ಸಸ್ ಆಫ್ ಗ್ಲೂಕೋಸು ಹೊರಗಡೆ ಬಂದ್ಬಿಡುತ್ತೆ, ಅದು ಪೂರ್ತಿ ಬಿಟ್ಬಿಡ್ತದೆ ಗ್ಲೂಕೋಸು. ಅದು ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿರಲ್ಲ, ಅದು ಮೀ ಎಕ್ಸಸ್ ಇರೋದನ್ನ ಒಂದ್ ಕಡೆ ಎಲ್ಲೋ ಶೇಖರಣೆ ಆಗ್ತಾ ಹೋಗ್ತಾ ಇರ್ತದೆ. ಸಿಗುತ್ತೆ ಸರ್, ಸಿಗುತ್ತೆ. ಅಂದ್ರೆ ನಿಮ್ಗೇನು ಅದು ಗ್ಲೂಕೋಸ್ ಏನಿದೆ ಅದು ಎಕ್ಸಸ್ ಆಗಿ ಒಂದ್ ಕಡೆ ಸೇರ್ತಾ ಹೋಗುತ್ತೆ, ಅದು ಇನ್ ಟೈಮ್ ನಮಗೆ ಬ್ಲಡ್ ಅಲ್ಲಿ ನಮ್ಮ ಶಕ್ತಿ ಕಡಿಮೆ ಆಗ್ತಾ ಬಂದಾಗ ಅದು ಒಂದು ಸ್ಫೋಟಕವಾಗಿ ಬರ್ತದೆ. ಅಂದ್ರೆ ಶುಗರ್ ಪೇಷಂಟ್ ಆಗ್ತೀವಿ, ಇಲ್ಲಾಂತ ಅಂದ್ರೆ ಬೇರೆ ಬೇರೆ ಕಾಯಿಲೆಗಳು ಬರೋದು. ಪಾಲಿಶ್ ತಿಂದಿರ್ತೀವಲ್ಲ ನಾವು, ಅದು ನಮಗೆ ಮುಂದಕ್ಕೆ ಫ್ಯೂಚರ್ ಅಲ್ಲಿ ಬೇರೆ ಬೇರೆ ಕಾಯಿಲೆ ತರ ಬರುತ್ತೆ. ಅದು ನಮ್ಮ ಶಕ್ತಿ ಇರುವಾಗ ನಮ್ಮ ರಕ್ತದಲ್ಲಿ ಶಕ್ತಿ ಇರೋಕಂಡ ನಮಗೆ ತಡ್ಕೊಳುತ್ತೆ ಅದು. ಅದಾದ್ಮೇಲೆ ಎಕ್ಸ್ಪೋಜನ್ ಆಗುತ್ತೆ. ಏನ್ ಒಂದ್ ಕಡೆ ಶೇಖರಣೆ ಅದು ಹನಿ ಹನಿ ಕುಡ್ಕೊಂಡು ಒಂದ್ ಬಿನ್ಗೆ ತುಂಬಿಕೊಂಡ ಮೇಲೆ ಮೇಲೆ ಎಲ್ಲಿ ತುಂಬಕಾಗುತ್ತೆ ನಮಗೆ? ಆಗಲ್ಲ. ಹಾಗೆ ಅದು ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ ಒಂದ್ ದಿವಸ, ಅವಾಗ ನಮ್ಗೆ ಸಕ್ಕರೆ ಕಾಯಿಲೆ ಅಂತ ಬರುತ್ತೆ, ಅದು ಒಳಗಡೆನೆ ಇರುತ್ತೆ, ಬಂದ್ಬಿಡುತ್ತೆ ನಮಗೆ ಅವಾಗ. ಅನ್ಪಾಲಿಶ್ ತಿನ್ನೋದು ಬೆಸ್ಟ್. ನೀವು ಅನ್ಪಾಲಿಶ್ ಅಲ್ಲಿ ಗಂಜಿ ಮಾಡ್ಬಿಟ್ರೆ ಇಷ್ಟು ಅಕ್ಕಿ ಹಾಕಿ ಒಂದಿಡೀ ಅಕ್ಕಿ ಹಾಕ್ಬಿಟ್ರೆ ಇಡೀ ಸಂಸಾರನೇ ತಿನ್ಬೋದು, ಕುಡ್ಕೋಬಹುದು ಗಂಜಿನ, ಹೊಟ್ಟೆ ತುಂಬಿಕೊಳ್ಳುತ್ತೆ. ಪುಂಡಿ ಅದಕ್ಕೆ ತೆಲುಗಲ್ಲ ಏನ್ ಹೇಳ್ತಾರೆ, ತೆಲುಗು ಪುಂಡಿನ ಅಂತ ಹೇಳುದು. ಇದು ಚಟ್ನಿ ಮಾಡ್ತಾರಲ್ಲ ನಿಮ್ಮ ಆಂಧ್ರದಲ್ಲಿ, ಆಂಧ್ರದಲ್ಲಿ ಫೇಮಸ್ ಅದು. ಗಿಡ ಇರ್ತಲ್ಲ ಅಲ್ಲಿ, ಬೀಜ ಮಾಡಿ ನೋಡೇ ಇಲ್ಲ. ಗೋಂಗುರ ಗೋಂಗುರ ಚಟ್ನಿ ಇಲ್ದಾನೆ ಆಂಧ್ರದಲ್ಲಿ ಊಟ. ಅದಕ್ಕೆ ನನಗೆ ತೆಲುಗಲ್ಲಿ ಅರ್ಥ ಆಗಿಲ್ಲ.